ಎಲ್ರಿಗೂ ನಮಸ್ಕಾರ ಚನ್ನಿಗೌರಿ ಖುಷಿ ಇದೆ ಎಲ್ಲಾ ತಂದೆ ತಾಯಿಂದ್ರಿಗೂ ಅವ್ರ ಮಕ್ಕಳ ಬಗ್ಗೆ ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ಇದು ನಮ್ಮ ಮಗು ಹಾಗಾಗಿ ಇಡೀ ಟೀಮ್ಗೆ ನನಗೆ ತುಂಬಾ ಖುಷಿ ಇದೆ ಅಂದ್ರೆ ಒಂದು ಪ್ರೋಮೋನೇ ಈ ಮಟ್ಟದಲ್ಲಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂದ್ರೆ ಇನ್ನು ಮುಂದಕ್ಕೆ ಶೋ ಬಗ್ಗೆ ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಇದೆ ಅದೇ ಅದೇ ತರ ಪ್ರತಿ ಪ್ರತಿ ಶೋ ಹಾಗೆ ಲಕ್ಷಣ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಇದಕ್ಕೂ ಅಷ್ಟೇ ಜವಾಬ್ದಾರಿನೂ ಇದೆ ನಮ್ಮ ಮೇಲೆ ಇಡೀ ತಂಡದ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ ನಮ್ಮ ನಾಯಕಿ ಹೆಸರು ಶ್ರೀ ಗೌರಿ ಅದಲ್ಲದೆ ಗೌರಿಗೂ ಕಲರ್ಸ್ ಕನ್ನಡಕ್ಕೂ ಒಂದು ಅವಿನಾಭನ ಸಂಬಂಧ ಅಂದ್ರೆ ಗೌರಿ ಅಂತ ಬಂದಾಗೆಲ್ಲ ಒಂದು ಅದು ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಹಾಗಾಗಿ ಶ್ರೀ ಗೌರಿ ಅಂತ ಅಂಡ್ ನನಗ್ ತುಂಬಾ ಹತ್ರ ಯಾಕಂದ್ರೆ ಅದು ತಾಯಿ ಹೆಸರು ಶ್ರೀ ಗೌರಿ ಅನ್ನೋದು ಅಂದ್ರೆ ದೇವ್ರ ಹೆಸರು ನನಗೆ ನಾನು ನಂಬುವಂತ ತಾಯಿ ಅಹ್ ಅಮ್ಮನ ಹೆಸರು ಸೊ ನನಗದು ತುಂಬಾ ಖುಷಿ ಕೊಡ್ತು ಶ್ರೀ ಗೌರಿ ಓವರ್ ಆಲ್ ಒಂದು ಕುಂದಾಪುರ ಒಂದು ಮಂಗಳೂರು ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಕತೆ ಇದು ಅಂದ್ರೆ ಒಂದು ನದಿ ತೀರದಲ್ಲಿ ನಡೆಯುವಂತಹ ಒಂದು ಕತೆ ಇದು ಆ ಫಿಕ್ಷನ್ ಹೆಸರಾಗಿ ಕಂಚಿನ ಗದ್ದೆ ಅಂತ ಹೆಸರು ಕೊಟ್ಟಿದ್ವಿ ಆ ಎರಡು ಕುಟುಂಬದ ಮಧ್ಯದಲ್ಲಿ ನಡೆಯುವಂತ ಒಂದು 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 ಪ್ರ ಒಂದು ಜಾಗ ಆ ಜಾಗದಲ್ಲಿ ಅದಕ್ಕೆ ಜಾಗನ ನದಿ ದಂಡೆ ಇದೆಲ್ಲ ಸಿಗೋದು ಕೋಸ್ಟಲ್ ರೀಜನ್ ನಾವು ಕುಂದಾಪುರದಲ್ಲಿ ಶೂಟ್ ಮಾಡ್ತೀವಿ ಕುಂದಾಪುರದಲ್ಲಿ ನಡೀತಿದೆ ಬೆಂಗಳೂರಲ್ಲೂ ಇದೆ ಸೊ ಎರಡೂ ಕಡೆ ಮಾಡ್ತಾ ಇಂಟ್ರೊಡಕ್ಷನ್ ಎಲ್ಲರೂ ಅಂದ್ರೆ ಇದು ನಾನು ಒಬ್ಬಂದಲ್ಲ ಇದಕ್ಕೆ ನಾ ಹೆಸರು ಹೇಳಲೇಬೇಕು ಜೆ ಡಿ ಸರ್ ಪ್ರಶಾಂತ್ ಸರ್ ಹಾಗೂ ಜಯ ಆಮೇಲೆ ಮೋಸ್ಟ್ ಜಾಸ್ತಿ ಅಂದ್ರೆ ಇದರಲ್ಲಿ ಕೆಲಸ ಮಾಡಿದಂತ ಸಚೇತ್ ಅವರು ಶ್ರವಂತ್ ಅವರು ಶಶಿ ಸರ್ ಇಷ್ಟು ಜನ ಇದ್ರ ಇದಕ್ಕೆ ಪಾಲ್ದಾರ್ ಆಗ್ತಾರೆ ಅಂಡ್ ಎಸ್ಪೆಷಲಿ ಕ್ಯಾಮ್ರಾಮನ್ ಡಿಒ ಪಿ ವಿಲಿಯಮ್ ಸರ್ ಅಂದ್ರೆ ಅವ್ರು ಇರ್ಲಿಲ್ಲ ಅಂದಿದ್ರೆ ನಮ್ಗೆ ಮ್ಯಾಜಿಕಲ್ ಶಾರ್ಟ್ಸೇ ಸಿಗ್ತಾ ಇರ್ಲಿಲ್ಲ ಸೊ ಬೇಸಿಕ್ಲಿ ಆ ಇಡೀ ಕಂಬಳ ಪೋರ್ಷನ್ ಏನಿದೆ ಆ ಪ್ರೋಮೋ ಪೋರ್ಷನ್ ಏನಿದೆ ಅದನ್ನ ಜೆಡಿ ಅವರೇ ಡೈರೆಕ್ಟ್ ಮಾಡಿದ್ದು ಸೊ ಅಂದ್ರೆ ಸ್ಟಾರ್ಟ್ ಅಲ್ಲೇ ಒಂದು ಥಾಟ್ ಇತ್ತು ಅಂದ್ರೆ ಈ ಕತೆಗೂ ಕಂಬಳಕ್ಕೂ ತುಂಬಾ ಒಂದು ಒಂದು ನಂಟಿದೆ ಅಂದ್ರೆ ನಮ್ಮ ನಾಯಕ ಒಂದು ಕಂಬಳನ ಓಡಿಸೋ ಅಂತ ಹುಡುಗ ಅಂದ್ರೆ ಆತ ಆ ಮನೆಯ ಒಂದು ಆ ಮನೆತನ ನಡೆಯೋದೇ ಕಂಬಳ ನಡೆಸ್ದಾಗ ಇಡೀ ಇಡೀ ಮನೆ ಆಮೇಲೆ ಇಡೀ ಜಾಗಕ್ಕೆ ಅವರ ಉಸ್ತುವಾರಿ ಸಿಗದೆ ಒಂದು ಕಮ್ಲ ನಡೆಸಿ ಆ ಕಮ್ಳ ಗೆದ್ದವ್ರಿಗೆ ಆ ಇಡೀ ಜಾಗದ ಉಸ್ತುವಾರಿ ಸಿಗುತ್ತೆ ಸೊ ನಮ್ಮ ರಘುರಾಮ್ ಹೆಗಡೆಯ ಕಡೆಯಿಂದ ಬರೋನು ಅಪ್ಪು ಸೊ ಹಾಗಾಗಿ ಈ ಕಂಬಳ ಪೋಷಣ್ ಇರೋದು ಕಂಬಳ ಬರೀ ಪ್ರೊಮೋಗ ಅಷ್ಟೇ ಅಲ್ಲ ಇದು ಪ್ರತಿ ಒಂದು ಒಂದೊಂದು ಹಂತ ಹಂತದಲ್ಲೂ ಕಂಬಳ ಮಾಡ್ತಾನೆ ಇರ್ತೀವಿ ಈ ಕಂಬಳ ಕಾಣ್ತಾನೆ ಇರುತ್ತೆ ಅಂಡ್ ಆಸ್ ಟೋಲ್ಡ್ ಆ ವಿಜುವಲ್ ನಿಮಗೆ ಸಿನಿಮಾ ಕಂಡಂಗೆ ಕಾಣ್ತಿದೆ ಅಂತ ಎಲ್ಲರೂ ಏನ್ ಹೇಳ್ತಾ ಇದ್ದೀರಾ ಅಹ್ ಅದಕ್ಕೆ ಎಲ್ಲಾನು ಕಾರಣ ಸರ್ ಮತ್ತು ಜೆಡಿ ಅವರು ಆ ದಿ ಹೋಲ್ ಪ್ಲಾನ್ ಪಿಚ್ಗ್ರಾಫ್ ಎಲ್ಲರೂ ಜೊತೆಗೆ ನಿಂತು ಆ ಒಂದು ಕಮಲಾನ ಮಾಡಿದ್ವಿ ಅಂಡ್ ನಮಗೂ ಅವಾಗ ಮಾಡಿದಾಗ ಗೂಸ್ ಬಂಪ್ಸ್ ಬಂತು ಇವಾಗ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರೆ ಅದೇ ಖುಷಿ ಇದೆ ನಾವು ಮಾಡಿರೋ ಪ್ರಯತ್ನ ಎಲ್ಲರೂ ನೋಡಿ ಅದನ್ನ ಖುಷಿ ಪಟ್ಟು ಅದಕ್ಕೆ ಶಬಾಸ್ ಅನ್ನೋದೇ ಒಂದು ಪ್ರತಿಫಲ ನಮ್ಗೆ ಸೊ ದಟ್ಸ್ ವಾಟ್ ವಿ ಹವ್ ಗಾಟ್ ಎಕ್ಸಾಕ್ಟ್ಲಿ ಇಲ್ಲ ಇಲ್ಲಿ ಈ ಪಾತ್ರಗಳ ಪ್ರತಿಯೊಬ್ಬರು ನಮಗೆ ಇವರೂರೇ ಬೇಕು ಅಂತ ಕಾಸ್ಟ್ ಮಾಡಿದ್ದು ಅಂದ್ರೆ ಫ್ರಮ್ ಅಪ್ಪು ಗೌರಿ ರಘುರಾಮ್ ಹೆಗ್ಡೆ ಮಂಗಳಮ್ಮ ಇನ್ನೂ ಒಂದಷ್ಟು ಜನ ಇದ್ದಾರೆ ಆ ಶರಣ ಎಲ್ಲರೂ ಅಂದ್ರೆ ನಮ್ಗೆ ಈ ಪಾತ್ರಕ್ಕೆ ಇವ್ರನ್ನೇ ತರಬೇಕು ಅಂತ ಕೂತು ಯೋಚನೆ ಮಾಡೇ ಮಾಡಿದ್ದು ಯಾಕಂದ್ರೆ ಅಪ್ಪು ಹೌದು ಕಾರ್ತಿಕ್ ಕಥಾ ಒಂದು ಹತ್ತು ವರ್ಷದ ನಂತರ ಮತ್ತೆ ಟೆಲಿವಿಷನ್ ಬರ್ತಿದ್ದಾರೆ ಅಂಡ್ ಆ ಆ ಕ್ಯಾರೆಕ್ಟರ್ ಗೆ ಅಪ್ಪು ಅಲ್ಲದೆ ಇನ್ಯಾರು ಸೂಟ್ ಆಗ್ತಾ ಇರಲಿಲ್ಲ ಅಂತ ನಮ್ಮ ಥಾಟು ಯಾಕಂದ್ರೆ ಆ ಕ್ಯಾರೆಕ್ಟರು ಒಂದು ರಗಡ್ನೆಸ್ ಇದೆ ಆ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಮಾತಾಡ್ತಾನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಹ್ ತನ್ನ ಬಗ್ಗೆ ಯೋಚನೆ ಮಾಡದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂತ ಕ್ಯಾರೆಕ್ಟರ್ ಅದು ಸೊ ಅಪ್ಪು ಅದಕ್ಕೆ ಅಪ್ಪುಗೆ ಕಾರ್ತಿಕ್ ಕರೆಕ್ಟ್ ಆಗಿ ಸೂಟ್ ಆದ್ರು ಸೊ ಹಾಗಾಗಿ ಕಾರ್ತಿಕ್ ನ ವಿಚ್ ಅಸ್ cost